ಕಡಲೆಬೇಳೆ ಹಾರ್ಟ್ ಫ್ರೆಂಡ್ಲಿ ಮತ್ತು ಸ್ಟ್ರಾಂಗ್ ಮಸಲ್ಸ್ ಬಿಲ್ಡ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟಿಂಗು ಉದ್ದಿನ ಬೆಳೆ ಏನು ಅಂದರೆ ರಿಚ್ ಇನ್ ಫ್ಯಾಟು ಪ್ರೋಟೀನ್ಸ್ ಇದೆ ತುಂಬ ಗುಡ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಗುಡ್ ಫಾರ್ ಡಯಾಬಿಟಿಕ್ ಪೇಷೆಂಟ್ಸ್ ಮತ್ತು ಹೆಸರು ಕಾಳು ಹೆಸರು ಕಾಳು ಇಟ್ಸ್ ವೆ ವೆರಿ ಗುಡ್ ಫಾರ್ ವೆಯ್ಟ್ ಲಾಸು ಮತ್ತು ನಿಮ್ಮದು ಹಾರ್ಟ್ ಡಿಸೀಸ್ ರಿಸ್ಕ್ನ ಕಮ್ಮಿ ಮಾಡುತ್ತೆ ಬೀಜ ಏನು ಅಂದರೆ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟು ಫೈಬರು ಮತ್ತು ಲೋ ಇನ್ ಕಾರ್ಬೋಹೈಡ್ರೇಟ್ಸು ಅಕ್ಕಿ ಬಿಡಿ ಅನ್ನ ನಾವು ಈ ದಿವಸ ಊಟ ಮಾಡ್ತೀವಲ್ಲ ಅದರ ವಿಷಯ ಎಲ್ರಿಗೂ ಗೊತ್ತಿದ್ದಿದ್ದೆ ಅಲ್ವಾ ಮತ್ತು ಮೆಂತ್ಯದ ಕಾಳು ಮೆಂತ್ಯದ ಕಾಳಂತೂ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸು ತುಂಬ ಒಳ್ಳೆಯದು ಅದು ಹೆಲ್ತ್ಗೆ ಮತ್ತು ಅದು ಅದೆಲ್ಲನೂ ಸೇರಿಸಿ ಅದಕ್ಕೆ ಚೆನ್ನಾಗಿ ಅದನ್ನು ತೊಳೆದು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಎಂಟು ಗಂಟೆ ಅಂದರೆ ಓವರ್ನೈಟು ನೆನೆಸಬೇಕು ನೆನೆಸಿದ ಮೇಲೆ ನೆಕ್ಸ್ಟ್ ಡೇ ಅದನ್ನು ಅದಕ್ಕೆ ನೋಡಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಶುಂಠಿ ಒಂದು ಪೀಸು ಒನ್ ಇಂಚು ಹಾಗೆ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಮತ್ತು ನಾವು ನೆನೆಸಿದ್ರಲ್ಲಿ ಸ್ವಲ್ಪ ಹಾಕ್ಕೊಂಡು ಅರ್ಧ ಹಾಕ್ಕೊಂಡು ರುಬ್ಬಿ ಎರಡು ಬ್ಯಾಚ್ ಮಾಡಿ ರುಬ್ಕೊಳ್ಳಿ ಯಾಕಂದರೆ ಒಂದೇ ಸತಿ ರುಬ್ಲಿಕ್ಕೆ ಆಗೋದಿಲ್ಲ ಮಿಕ್ಸಿನಲ್ಲಿ ಅದಕ್ಕೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನು ಹಾಕ್ಕೊಳ್ಳಿ ನೀರು ಸ್ವಲ್ಪ ಹಾಕ್ಕೊಂಡು ಫೈನಾಗಿ ಮುಚ್ಚಲ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡಬೇಕು ಎಲ್ಲ ಇಷ್ಟು ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿದ್ದು ದೋಸೆ ಇದೆಯಲ್ಲ ಇದು ಇಮ್ಯುನಿಟಿ ಬೂಸ್ಟಿಂಗ್ ದೋಸೆ ಹೇಗೆ ಮಾಡೋದು ಅಂತ ಆಮೇಲೆ ನೋಡೋಣ ಈಗ ರುಬ್ಬಿದ್ದು ಒಂದು ಬ್ಯಾಚನ್ನು ಹಾಕಿದ್ದೀನಿ ನೋಡಿ ಇನ್ನೊಂದು ಬ್ಯಾಚು ಇದ್ದೀನಿ ಆ ಬೌಲ್ಗೆ ಆಯ್ತಲ್ಲ ಈಗ ಅದು ಬೌಲ್ ತೊಳೆದಿದ್ದು ನೀರು ಸ್ವಲ್ಪ ಹಾಕ್ಕೊಂಡು ಬೇರೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಡ್ಬೇಕು ನಮ್ಮದು ದೋಸೆ ಹಿಟ್ಟಿರುತ್ತಲ್ಲ ಫರ್ಮೆಂಟ್ ಆಗಿರೋದು ಅದಕ್ಕಿಂತ ಒಂಚೂರು ತೆಳ್ಳಗಿದ್ದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ನಾನು ಜಸ್ಟ್ ಕನ್ಸಿಸ್ಟೆನ್ಸಿ ತೋರಿಸ್ತಿರ್ಬೋದು ಬಟ್ ಅದಕ್ಕೆ ನಾವು ದೋಸೆ ತೆಗಿಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ತುಂಬ ದಪ್ಪ ಇದೆ ಹಿಟ್ಟು ಈಗ ದೋಸೆ ಕಾವಲಿ ಬಿಸಿಯಾಗಿದೆ ಬಿಸಿ ಆಗಿರೋ ಬಿಸಿ ಮಾಡಬೇಕಾದ್ರೆ ಯಾವತ್ತು ಲೋ ಫ್ಲೇಮಲಲ್ಲಿ ಈಗ ಫ್ಲೇಮ್ನ ದೋಸೆ ಹಾಕಬೇಕಾದ್ರೆ ಕೂಡ ಲೋ ಫ್ಲೇಮ್ನಲ್ಲೇ ಇರಲಿ ಚೆನ್ನಾಗಿ ಕಾದಿದ್ಮೇಲೆ ಲೋ ಫ್ಲೇಮನ್ನು ಹಾಕಿ ಈಗ ಒಂದೇ ಒಂದು ಸೌಟಷ್ಟು ಹಿಟ್ಟನ್ನ ಹಾಕ್ಕೊಂಡು ನೋಡಿ ತೆಳು ಮಾಡಿದ್ದೀನಿ ಸ್ವಲ್ಪ ನಾನು ನಿಮ್ಗೆ ಎಷ್ಟು ತಳ್ಳಗಾಗತ್ತೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಬರುತ್ತೆ ಅದು ಸ್ಪ್ರೆಡ್ ತೆಳ್ಳಗೆ ಸ್ಪ್ರೆಡ್ ಮಾಡಲಿಕ್ಕೆ ನೀವು ಬ್ಯಾಟರ್ನ ತೆಳು ಮಾಡಬೇಕು ಹಿಟ್ಟನ್ನು ಈಗ ಮೀಡಿಯಮ್ ಫ್ಲೇಮ್ಗೆ ಸ್ವಿಚ್ ಮಾಡಿ ಒಂದು ನಿಮಿಷ ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು ನೋಡಿ ಎಷ್ಟು ಹೇಗೆ ಕುಕ್ಕಾಗುತ್ತೆ ಅಂತ ಈಗ ನೋಡಿ ದೋಸೆ ಚೆನ್ನಾಗಿ ಕುಕ್ಕಾಗಿದೆ ಆದರೆ ಈಗ ಸ್ವಲ್ಪ ಅದಕ್ಕೆ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಸೈಡ್ಗೆ ಮಧ್ಯದಲ್ಲಿ ಎಲ್ಲ ಕಡೆಯೂ ಮತ್ತು ಓಪನ್ ಫ್ಲೇಮ್ನಲ್ಲಿ ಓಪನ್ ಆಗಿ ಒಂದು ನಿಮಿಷ ಕುಕ್ ಮಾಡಿ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹಾಂ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿ ಇದನ್ನು ಮತ್ತೆ ರಿವರ್ಸ್ ಮಾಡಿ ಕುಕ್ ಮಾಡೋ ಅಗತ್ಯ ಇಲ್ಲ ಯಾಕಂದರೆ ಕ್ರಿಸ್ಪಿಯಾಗಿ ಮೇಲೆ ಮತ್ತೆ ರಿವರ್ಸಲ್ಲಿ ದೋಸೆ ರಿವರ್ಸ್ ಮಾಡೋ ಕೆಲಸ ಇಲ್ಲ ನಾನು ಅದಕ್ಕೆ ಇವಾಗ ಗಾರ್ಲಿಕ್ದು ಫ್ಲ್ಯಾಕ್ಸೀಡ್ಸ್ ಗಾರ್ಲಿಕ್ ಚಟ್ನಿ ಪೌಡರ್ ಹಾಕಿದ್ದೀನಿ ಸೈಡ್ ಸ್ಪ್ರೆಡ್ ಮಾಡಿದ್ದೀನಿ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಪೂರ್ತಿ ಮತ್ತು ಆಲೂಗಡ್ಡೆ ಭಾಜಿನ ಮಧ್ಯದಲ್ಲಿ ಇಡಿ ತುಂಬ ಚೆನ್ನಾಗಾಗುತ್ತೆ ದೋಸೆ ಮಾತ್ರ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಅಂದರೆ ಒಂಥರ ಕ್ರಿಸ್ಪಿ ಸಾಫ್ಟಾಗಿಬಿಟ್ಟು ಮಸಾಲೆ ದೋಸೆಗಿಂತ ಚೆನ್ನಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಈಗ ಫೋಲ್ಡ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಲರು ಎಲ್ಲ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಈ ಅಳತೆ ನಲ್ಲಿ ನಾನೆಲ್ಲ ಕಾಲ್ ಕಾಲ್ ಕಪ್ ಹಾಕಿದ್ದೀನಲ್ಲ ಇದ್ರಲ್ಲಿ ನಿಮ್ಗೊಂದು ಇಪ್ಪತ್ತು ಇಪ್ಪತ್ತೆರಡು ದಿವಸ ಆಗುತ್ತೆ ಹ್ಞೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೆ ನಮಸ್ಕಾರ